ಮೀಸಲಾತಿಯನ್ನು ಅಂಬೇಡ್ಕರ್ ಅವರು ಕೊಡುವಂಥ ಸಂದರ್ಭದಲ್ಲಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಜಾತಿ ಪದ್ಧತಿ ಅನ್ನೋದು ಇರುವಂಥದ್ದು ಹಿಂದೂ ಸಮಾಜದಲ್ಲಿ ಮಾತ್ರ ಇದು ಧರ್ಮಾಧಾರಿತ ಅಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿ ಮೀಸಲಾತಿಯನ್ನು ಕೊಟ್ಟಿದ್ರು ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣ ವಿರುದ್ಧವಾಗಿ ಅವರ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿ ನಡ್ಕೊಳ್ಳದರೆ ಅಕ್ರಮವಾಗಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡುವ ರಿಸರ್ವೇಷನ್ ಕೊಡುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಯಾಕೆ ಮಾಡಿದ್ದು ಇಂಥ ಪ್ರಯತ್ನ ಮಾಡಿದಾಗ ಇಂಥ ಪ್ರಯತ್ನ ಮಾಡಿದಾಗ ಸುಪ್ರೀಂ ಕೋರ್ಟಿಂದಲೇ ಅದಕ್ಕೆ ವಾಪಸ್ ತರಾಟೆ ತೆಗೆದುಕೊಂಡಿರಲಿಲ್ಲವಾ ಹೈ ಹೀಗಿದ್ದಾಗಿಯೂ ಕೂಡ ಕರ್ನಾಟಕದಲ್ಲಿ ಮೂವತ್ತು ವರ್ಷಗಳಿಂದ ಅಕ್ರಮವಾಗಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ರು ಅದನ್ನು ತೆಗ್ದಿದ್ದೀವಿ ನಾಯಕರಿಗೆ ಕ ಮೂರೇ ಮೂರು ಪರ್ಸೆಂಟ್ ಇತ್ತು ಅದನ್ನು ಏಳು ಪರ್ಸೆಂಟಿಗೆ ಏರ್ಸಿದ್ದೀವಿ ಎಸ್ ಸಿ ಸಮಾಜಕ್ಕೆ ಹದಿನೈದು ಪರ್ಸೆಂಟ್ ಇತ್ತು ಹದಿನೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀವಿ ವೀರೇಶ್ ಅವರಿಗೆ ಒಕ್ಕಲಿಗರು ಎರಡೆರಡು ಪರ್ಸೆಂಟ್ ಜಾಸ್ತಿ ಮಾಡಿದೀವಿ ನ್ಯಾಯ ಕೊಟ್ಟಿದ್ದೀವಿ ನಾವು ಇವ್ರು ಮಾಡಿದ್ದು ಐತಿಹಾಸಿಕವಾದಂಥ ಅನ್ಯಾಯ ಪೃಥ್ವಿರಾಜ್ ನಂತರ ಸುಮಾರು ಏಳ್ನೂರು ವರ್ಷ ಈ ದೇಶವನ್ನು ಆಳದಂಥವ್ರು ಮುಸಲ್ಮಾನರು ಅವರಿಗೆ ನೀವು ಯಾವ ಆಧಾರದ ಮೇಲೆ ನೀವು ಅವ್ರನ್ನ ತುಳಿತಕ್ಕೊಳ್ಗಾಗಿರೋರು ಅಥವಾ ಜಾತಿ ಪದ್ಧತಿ ಮುಸಲ್ಮಾನರಲ್ಲಿದೆಯಾ ಎಲ್ಲರೂ ಒಂದೇ ಥರ ಪ್ರಾರ್ಥನೆ ಮಾಡ್ತಾರೆ ಒಂದೇ ಕಡೆ ಮೆಕ್ಕ ಕಡೆ ಮುಖ ಮುಖ ಮಾಡಿಬಿಟ್ಟು ಅವರು ಪ್ರಾರ್ಥನೆ ಮಾಡೋರು ಅಂತ ಒಂದೇ ಥರ ಡ್ರೆಸ್ ಮಾಡ್ತಾರೆ ಅವರಲ್ಲಿ ಜಾತಿ ಪದ್ಧತಿನೇ ಇಲ್ವಲ್ಲ ಯಾವ ಆಧಾರದ ಮೇಲೆ ನೀವು ಅವರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ಅಕ್ರಮವಾಗಿ ಕೊಟ್ಟಂಥದ್ದನ್ನು ತೆಗೆದುಬಿಟ್ಟು ನ್ಯಾಯಯುತವಾಗಿ ಉಳಿದ ಸಮಾಜಗಳಿಗೆ ನಾವು ಕೊಟ್ಟಿರುವಂಥದ್ದು